श्री किचन के स्वागत नन चानल ना सब्सक्राइब माड़ी इवत्तु मेंते सोप्पिन पुलाव माड़ोदु हेगंत नोड़ोण नानिल्ली इदक्के वंद ग्लास अक्की तगोंडिद्दीनि इदन्न वंद एरडु सल नीरल्लि तोळेदुबिट्टु वंद अर्ध गंटे नीरल्लि नेनेसिट्कोळ्ळि वंद ग्लास अक्कीगे एरडु ग्लास अष्टु नीरु तगोबेकु ಈ ಗ್ಲಾಸಲ್ಲಿ ಅಳತೆ ತಗೊಂಡಿದ್ದೇನೆ ಇದರಲ್ಲಿ ಎರಡು ಗ್ಲಾಸಲ್ಲಿ ನೀರು ತಗೊಳ್ಬೇಕು ನೀರು ತಗೊಳ್ಳಿ ಎರಡು ಗ್ಲಾಸಲ್ಲಿ ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಮತ್ತು ಮೀಡಿಯಂ ಸೈಜ್ ಎರಡು ಸಣ್ಣ ಟೊಮೆಟೊ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಮತ್ತು ನಾನಿಲ್ಲಿ ಬಟಾಣಿನ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೇನೆ ಒಂದು 8 ಗಂಟೆ ಕಾಲ ನೆನೆಸ್ಕೊಂಡು ಇಟ್ಕೊಂಡಿದ್ದೇನೆ ಮತ್ತು ಒಂದೆರಡು ಪಲಾವ್ ಎಲೆ ಮತ್ತು ಒಂದು ಇದು ಏನು ಏಲಕ್ಕಿನ ತೆಗೆದಿಟ್ಕೊಂಡಿದ್ದೇನೆ ಮತ್ತು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ಹಿಡಿ ಫುಲ್ ಮೆಂತ್ಯ ಸೊಪ್ಪು ತಗೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಹಿಡಿ ಫುಲ್ ಮೆಂತ್ಯ ಸೊಪ್ಪು ಸಾಕು ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ ಇದಿಷ್ಟು ರುಬ್ಬೋದಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನೀರುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಈ ಕಾಯಿ ಮತ್ತು ಈರುಳ್ಳಿ ಕ್ವಾಂಟಿಟಿ ಇಷ್ಟೇ ತೊಗೊಳ್ಳಿ ಜಾಸ್ತಿ ಆದರೆ ಮಸಾಲೆ ಜಾಸ್ತಿ ಆದಂಗೆ ಅನಿಸುತ್ತೆ ಮೀಡಿಯಮ್ ಸೈಜ್ದು ಒಂದು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನೂ ತೊಗೊಂಡಿದ್ದೇನೆ ಈಗ ಮಾಡೋದು ಹೇಗಂತ ನೋಡೋಣ ಮಿಕ್ಸಿ ಜಾರ್ಗೆ ರುಬ್ಬೋಕ್ಕೆ ಇಟ್ಕೊಂಡಿದ್ದೇವಲ್ವಾ ಅದನ್ನೆಲ್ಲ ಹಾಕ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕಾಯಿ ತುರಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈಗ ನಾನು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೇನೆ ಕುಕ್ಕರ್ನ ಬಿಸಿ ಮಾಡಿ ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಕಾದ ಮೇಲೆ ಪಲಾವ್ ಎಲೆ ಮತ್ತು ಏಲಕ್ಕಿ ಹಾಕಿ ಕೆಂಪಗೆ ಆದಮೇಲೆ ಇದು ಕೆಂಪಗೆ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು 1 ನಿಮಿಷ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಈರುಳ್ಳಿನ ಚೆನ್ನಾಗಿ ಹುರಿದ ಮೇಲೆ ನಾವು ತಗೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಮತ್ತು ನೆನೆಸಿದ ಬಟಾಣಿನ ಹಾಕ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ನಾನು ಮೆಂತ್ಯ ಸೊಪ್ಪು ಮತ್ತು ನೆನೆಸಿದ ಬಟಾಣಿನ ಹಾಕ್ಕೊಂಡಿದ್ದೇನೆ ಈ ಹಸಿ ಬಟಾಣಿ ಕೆಲವರು ಹಸಿ ಬಟಾಣಿ ಹಾಕೋರು ಮಸಾಲೆ ಜೊತೆ ಹಾಕೋಬೋದು ನಾನಿಲ್ಲಿ ನೆನೆಸಿದ ಬಟಾಣಿ ತಗೊಂಡಿರೋದ್ರಿಂದ ಅದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಬೇಕು ಹಾಗಾಗಿ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ನೀವೆಲ್ಲಾದರೂ ಹಸಿ ಬಟಾಣಿ ತೊಗೊಂಡ್ರೆ ಅದು ಮಸಾಲೆ ಜೊತೆ ಸೇರಿಸಿ ಪರವಾಗಿಲ್ಲ ಮತ್ತು ಮೆಂತ್ಯ ಸೊಪ್ಪು ಕಹಿ ಬಿಡೋವರೆಗೆ ಅಂದರೆ ಈ ನೀರೆಲ್ಲ ಇಂಗುವವರೆಗೆ ಹುರ್ಕೊಳ್ಳಿ ಚೆನ್ನಾಗಿ 1-2 ನಿಮಿಷ ಹುರ್ಕೊಂಡ್ರೆ ಸಾಕು ನಂತರ 2 ನಿಮಿಷ ಹುರ್ಕೊಂಡ ನಂತರ ಟೊಮೆಟೊ ಹಾಕ್ಕೊಳ್ಳಿ ನೋಡಿ ನಾನು 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ ಆ ನೀರು ಕೂಡ ಇಂಗಿ ಹೋಗಿದೆ ಈಗ ನಾನು ಟೊಮೆಟೊನ ಸೇರಿಸ್ಕೊಂಡಿದ್ದೇನೆ ಇದು ಅಷ್ಟೇ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೆ 1 ನಿಮಿಷ ಹುರ್ಕೊಳ್ಳಿ ಸಾಕು ಈ ರೀತಿ ಹೊರ್ಕೊಂಡ್ರೆ ಸಾಕು ಸ್ವಲ್ಪ ಸಾಫ್ಟ್ ಆಗಬೇಕು ಆದಷ್ಟು ಇದೆಲ್ಲ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗಿದೆ ಈಗ ಈಗ ನಾನು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ ತದನಂತರ 1¼ ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಇದಕ್ಕೆ 1¼ ಕಪ್ಪಷ್ಟು ನೀರು ಹಾಕಿ ಈ ನೀರು ಇಂಗುವರೆಗೂ ಚೆನ್ನಾಗಿ ಮಸಾಲೆನ ಕುದಿಸ್ಬೇಕು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ತೆರೆಸ್ತಾನೆ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈಗ ತಗೊಂಡಿರುವ ನೆನೆಸಿರುವ ಅಕ್ಕಿನ ಹಾಕ್ಕೊಳ್ಳಿ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೆ ವೇಟ್ ಮಾಡ್ಕೊಳ್ಳಿ ಇದನ್ನ ಕುದಿಸಿಲ್ಲ ಅಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೆ 1 ಕುದಿ ಬರೋವರೆಗೆ ವೇಟ್ ಮಾಡಿ 1 ಕುದಿ ಬಂದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸಿ ಸಾಕು ಯಾಕಂದರೆ ನಾವು ಅಕ್ಕಿನ ನೆನೆಸಿಟ್ಟಿರ್ತೀವಿ ತೀರಾ 2 ವಿಸಿಲ್ಲೆಲ್ಲ ಕೂಗಿಸಿದರೆ ಅದು ಮೆತ್ತಗಾಗಿಬಿಡತ್ತೆ ಅದಕ್ಕೋಸ್ಕರ 1 ವಿಸಿಲ್ಲು ಸಾಕು ಇದು 1 ವಿಸಿಲ್ ಕೂಗಿದೆ ನೋಡಿ ನಾನು ಓಪನ್ ಮಾಡಿದ್ದೀನಿ ಚೆನ್ನಾಗಾಗಿದೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ 2 ಗ್ಲಾಸ್ ನೀರು ಬೇಕು ನೀವು ತೀರಾ ಕಡಿಮೆ ನೀರು ಹಾಕ್ಕೊಂಡ್ರೆ
ಈ ಬಿಸಿಯಲ್ಲಿ ತಿನ್ಬೋದು, ಏನಾದರೂ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಂಡ್ರೆ ಒಂಥರ ಡ್ರೈ ಆಗಿಬಿಟ್ಟಿರುತ್ತೆ. ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ, ಮೆತ್ತಗೂ ಇರುತ್ತೆ, ಉದುರುದ್ರಾಗಿಯೂ ಇರುತ್ತೆ. ನೋಡಿದ್ರಲ್ಲ ಮೆಂತೆ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತೇಳಿ ನಿಮ್ಮ ಮನೆಯಲ್ಲಿ ಕೂಡ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ರೆಸಿಪಿಗಾಗಿ ಶ್ರೀ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.